ಆತ್ಮೀಯ ಬಂಧುಗಳೇ, ಈ ದಿನ ಸಾಮಾಜಿಕ ಮೌಲ್ಯವುಳ್ಳ ಇನ್ನೊಂದು ಕಥೆಯನ್ನು ನಾವು ಕೇಳೋಣ. ಒಬ್ಬಳು ಹಣ್ಣು ಹಣ್ಣು ಮುದುಕಿ ಇದ್ಲು. 80 ವರ್ಷದ ಪ್ರಾಯ ಅವಳಿಗೆ. ತುಂಬ ದೂರದಲ್ಲಿ ಅವಳ ಮನೆ ಇತ್ತು. ಆ ಮನೆಯಿಂದ ದೂರದಲ್ಲಿರುವಂತಹ ಆಸ್ಪತ್ರೆಗೆ ಪ್ರತಿನಿತ್ಯ ಅವಳು ಕೋಲ್ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ಲು. ವೈದ್ಯರು ಅವಳನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ಅಜ್ಜಿಗೆ ಏನು ಕಾಯಿಲೆ ಇಲ್ಲ, ಅವಳು ಗಟ್ಟುಮುಟ್ಟಾಗೇ ಇದ್ದಾಳೆ. ಅಂದರೆ ಅವಳಿಗೆ ಯಾವುದೇ ಅನಾರೋಗ್ಯದ ಸಮಸ್ಯೆ ಇಲ್ಲ ಅನ್ನುವ ಅರಿವು ಅಜ್ಜಿಗೂ ಇತ್ತು, ವೈದ್ಯರಿಗೂ ಇತ್ತು. ಆದರೂ ಕೂಡ ಆ ಅಜ್ಜಿ ಪ್ರತಿನಿತ್ಯ ಆ ಆಸ್ಪತ್ರೆಗೆ ಬರುವುದನ್ನು ಮಾತ್ರ ತಪ್ಪಿಸ್ತಾ ಇರಲಿಲ್ಲ. ಸ್ವಲ್ಪ ಕಾಲು ಗಂಟು ನೋವಿತ್ತು, ಆದರೂ ಕೂಡ ಅವಳು ಕೋಲ್ ಹಿಡ್ಕೊಂಡು ಕೋಲನ್ನು ಊರಿಕೊಂಡು ವೈದ್ಯರ ಬಳಿ ಬರ್ತಾ ಇದ್ದರು. ವೈದ್ಯರು ಪ್ರೀತಿಯಿಂದ ಅವಳನ್ನು ಮಾತಾಡಿಸ್ತಾ ಇದ್ದರು. ಇದನ್ನು ಆ ಆಸ್ಪತ್ರೆಯ ಒಬ್ಬ ನೌಕರ ಗಮನಿಸ್ತಾ ಇದ್ದ. ಯಾಕೆ ಇವಳು ಅಜ್ಜಿ ಅಷ್ಟು ದೂರದ ಮನೆಯಿಂದ ಈ ಆಸ್ಪತ್ರೆಗೆ ಪ್ರತಿನಿತ್ಯ ವೈದ್ಯರ ಬಳಿಗೆ ತಪಾಸಣೆಗೆ ಬರ್ತಾ ಇದ್ದಾಳೆ, ಏನು ಕಾರಣ ಅಂತ ಅವನಿಗೆ ತಿಳಿಬೇಕು ಅಂತ ಅನ್ನಿಸ್ತು. ಒಂದು ದಿವಸ ಆ ಸಿಬ್ಬಂದಿ ಅಜ್ಜಿ ಬಳಿ ಬಂದ. ಅಜ್ಜಿ ಅಜ್ಜಿ, ನಿನಗೆ ಕಾಲು ಗಂಟು ನೋವಿದೆ, ಕಾಲು ಭಾಳ ನಡಿಲಿಕ್ಕೆ ಕಷ್ಟ ಆಗತ್ತೆ, ಆದರೂ ಕೋಲನ್ನು ಊರ್ಕೊಂಡು ಅಷ್ಟು ದೂರದ ಮನೆಯಿಂದ ನೀನು ವೈದ್ಯರ ಬಳಿ ಯಾಕೆ ಬರ್ತಾ ಇದ್ದೀ ಅಂತ ಕೇಳ್ದ. ಆಗ ಅಜ್ಜಿ ಹೇಳಿದ್ಲು, ನೋಡು ಮಗ, ನಾನು ನನ್ನ ಮಗ ಸೊಸೆ ಅವರ ಬದುಕಿಗಾಗಿ ಬಹಳ ಕಷ್ಟಪಟ್ಟು ಅವರನ್ನು ನೋಡ್ಕೊಳ್ತಾ ಇದ್ದೆ. ಇವ ನನಗೆ ವಯಸ್ಸಾಯಿತು, ನಾನು ಅವರಿಗೆ ಭಾರವಾಗಿದ್ದೀನಿ. ಆದರೆ ಇಲ್ಲಿ ಆಸ್ಪತ್ರೆಗೆ ಬಂದಾಗ ವೈದ್ಯರ ಬಳಿ ನಾನು ಮಾತಾಡುವಾಗ ಆ ವೈದ್ಯರು ಪ್ರೀತಿಯಿಂದ ನನ್ನನ್ನು ಮಾತಾಡುತ್ತಾರೆ. ನನ್ನ ಮಗ ಸೊಸೆಯಿಂದ ಸಿಗದ ಪ್ರೀತಿಯ ಮಾತು ಈ ವೈದ್ಯರ ಬಳಿ ನನಗೆ ಸಿಕ್ಕುತ್ತೆ. ಅವರ ಮಾತು ಕೇಳಿದಾಗ ನನಗೆ ಬಲ ಬರುತ್ತೆ, ಉತ್ಸಾಹ ಬರುತ್ತೆ, ಜೀವನೋತ್ಸಾಹದಿಂದ ನಾನು ಹಿಂತಿರುಗುತ್ತೀನಿ. ಅವರ ಪ್ರೀತಿಯ ಮಾತುಗಳನ್ನು ಹಂಬಲಿಸಿ ನಾನು ಇಲ್ಲಿಗೆ ಬರ್ತೀನಿ ಅಂತ ಅವಳು ಆ ರಹಸ್ಯವನ್ನು ತಿಳಿಸಿದ್ದು. ಆವಾಗ ಆ ಅಜ್ಜಿಯ ಮಾತನ್ನು ಕೇಳ್ತಾ ಇದ್ದಿರತಕ್ಕಂತಹ ಇತರ ಸಿಬ್ಬಂದಿ ವರ್ಗದವರು ಹಾಗೂ ವೈದ್ಯರಿಗೆ ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ಭಾವನಾತ್ಮಕವಾಗಿ ತುಂಬಿ ಬಂತು, ಕಣ್ಣು ಒದ್ದೆಯಾಯಿತು. ಅದರಿಂದ ವಯಸ್ಸಾಗಿರ್ತಕ್ಕಂಥವರಿಗೆ ಬೇಕಾಗಿರತಕ್ಕಂಥದ್ದೇನು ಅಂತ ಹೇಳಿದ್ರೆ ಪ್ರೀತಿಯ ಮಾತು, ಅವರ ಮಾತನ್ನು ಕಿವಿಗೊಟ್ಟು ಕೇಳುವಂತಹ ಹೃದಯವಂತಿಕೆ. ಅದರಿಂದ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ. ಪ್ರೀತಿಯ ಮಾತುಗಳಿಂದ ಎಲ್ಲ ಪ್ರಾಣಿಗಳು, ನಾಯಿ ಬೆಕ್ಕು ಈ ಪ್ರಾಣಿಗಳು ಕೂಡ ಸಂತೋಷ ಪಡ್ತಾವೆ, ಮನುಷ್ಯನೂ ಕೂಡ ಸಂತೋಷ ಪಡ್ತಾನೆ. ಆದ್ದರಿಂದ ಪ್ರಿಯವಾದ ಮಾತನ್ನೇ ನಾವು ಹೇಳಬೇಕು. ಮಾತಿಗೇನು ಬಡತನ, ಬೆಲ್ಲ ಕೊಡಲಿಕ್ಕಾಗದಿದ್ದರೂ ಪರವಾಗಿಲ್ಲ, ಬೆಲ್ಲದಂತಹ ಮಾತನಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಇನ್ನೊಬ್ಬನಿಗೆ ನಾವು ಸಂತೋಷವನ್ನು ಕೊಡಬೇಕು, ಅದೇ ನಿಜವಾದ ದೇವರ ಪೂಜೆ. ದೇವರ ಹೆಸರಿನಲ್ಲಿ ನಾವು ಅನೇಕ ಪೂಜೆಗಳನ್ನು ಮಾಡ್ತೀವಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತೀವಿ, ಹಿರಿಯರನ್ನು ತಿರಸ್ಕಾರ ಮಾಡ್ತೀವಿ ಅಂತ ಆದರೆ ಅದು ಭಗವಂತನಿಗೆ ಪ್ರಿಯವಲ್ಲ. ಆದ್ದರಿಂದ ಕೃಷ್ಣ ರಾಮ ಇವರೆಲ್ಲ ತೋರಿಸಿರುವ ತಂದೆ ತಾಯಿಗಳ ಪ್ರೀತಿ, ಸಮಾಜದ ಪ್ರೀತಿ, ರಾಮ ಹೇಗಿದ್ದ ಆ ಮಧುರಭಾಷಿ ಪ್ರಿಯ ಭಾಷಿ ಅನ್ನುವ ಮಾತನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅವನು ಮಧುರವಾಗಿ ಮಾತಾಡ್ತಾ ಇದ್ದ, ಪ್ರಿಯವಾಗಿ ಮಾತಾಡ್ತಾ ಇದ್ದ, ಮೃದು ಮಾತು ಮೂರು ಲೋಕ ಗೆಲ್ಲುವುದು ನೋಡ ಅನ್ನುವ ಕವಿಯ ವಾಣಿಯನ್ನು ನಾವು ನೆನಪಿಟ್ಟುಕೊಂಡು ಮಧುರವಾದ ಮಾತಿನಿಂದ ಎಲ್ಲರ ಹೃದಯವನ್ನು ಗೆಲ್ಲೋಣ, ಎಲ್ಲರನ್ನು ಸಂತೋಷ ಪಡಿಸೋಣ. ಹಾಗೆ ಸಂತೋಷಪಟ್ಟಾಗ ಆನಂದದ ಸಮಾಜದ ನಿರ್ಮಾಣವಾಗುತ್ತೆ, ಅಂತಹ ಆನಂದದ ಬದುಕು ನಮ್ಮೆಲ್ಲರದ್ದು ಆಗುತ್ತೆ. ಅಂತಹ ಮೃದು ಮಾತನ್ನು, ಮಧುರ ಮಾತನ್ನು ನಮ್ಮ ಜೀವನದ ಕ್ರಮವಾಗಿ ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಥೆಯ ಸಂದೇಶವನ್ನು ನಾವು ನೆನಪಿಟ್ಕೊಳ್ಳೋಣ. ಎಲ್ರಿಗೂ ವಂದನೆಗಳು, ಅಭಿವಂದನೆಗಳು.